ಬಸವ ಜಯಂತಿಯ ನಿಮಿತ್ತವಾಗಿ ಬಸವ ಜಯಂತಿ ಪ್ರತಿನಿಧಿ ಮಾಡ್ತಾರೆ ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಸನ್ಮಾನ ಶ್ರೀ ಇವತ್ತ ನಮ್ಮ ಗೋವಿಂದ ರೆಡ್ಡಿ ಸರ್ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಮತ್ತು ಪ್ರೀತಿಯ ನಮ್ಮ ಸಮೀರ್ ಸೋನಿ ಸರ್ ಏರ್ ಕಮಾಂಡರ್ ಆಫೀಸರ್ ಜೊತೆಗೆ ಅಶೋಕ್ ನಾಗೂರ್ ಅವರು ಉತ್ಸವ ಸಮಿತಿ ಅಧ್ಯಕ್ಷರು ಶಿವಕುಮಾರ್ ಶೆಟ್ಕರ್ ಸಾಹೇಬರು ವೈದ್ಯಕೀಯ ಅಧೀಕ್ಷಕರು ಪ್ರಿಮ್ಸ್ ಬೋಧಕ ಆಸ್ಪತ್ರೆ ಬೀದರ್ ವೇದಿಕೆ ಮೇಲೆ ಗಣ್ಯಾಧಿಗಳು ಈಗ ಜ್ಯೋತಿ ಬೆಳೆಸಿದ್ದಾರೆ ಮತ್ತು ಮೇಲೆ ನಿಮ್ಮ ಪ್ರೀತಿಯ ಗೌರವಪೂರ್ವದ ಜುಲಾದ ಚಪ್ಪಾಳೆ ಜ್ಞಾನದ ಜ್ಯೋತಿ ಸತ್ಯಾನದ ಜ್ಯೋತಿ ಬಸವನ ಜ್ಯೋತಿ ಜ್ಯೋತಿ ಇಡೀ ಜಗವು ಬೆಳಗಿದೆ ವಿಶ್ವವು ಬೆಳಗಿದೆ ಇವತ್ತ ಪ್ರಿಮ್ಸ್ ನಲ್ಲಿ ಕೂಡ ಬಸವ ಜಯಂತಿ ಸಂದರ್ಭ ಬುದ್ಧ ಜಯಂತಿ ಸಂದರ್ಭ ಈಗ ಕೂಡಿ ಬಂದಿದೆ ಈ ಜ್ಯೋತಿ ಪ್ರಜ್ವಲನೆ ಮಾಡಿದ್ದಾರೆ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಮತ್ತು ಮಾತಾಡಲಿಕ್ಕೆ ಆತ್ಮೀಯರ ಯುವ ಕಾರ್ಯಕ್ರಮದ ಪ್ರಾಸ್ತಾವಿಕದ ಮಾತು ನಮ್ಮ ಡಾಕ್ಟರ್ ಅಶೋಕ್ ಕುಮಾರ್ ನಾಗೂರೆ ಅಧ್ಯಕ್ಷರು ಪ್ರಿಮ್ಸ್ ಬಸವ ಉತ್ಸವ ಸಮಿತಿ ಬೀದರ್ ಪತ್ರಿಕಾ ಬಂಧುಗಳೇ ಮತ್ತು ಇಲ್ಲಿ ಬಂದಿರುವ ಎಲ್ಲ ಶರಣರೇ
ಎಲ್ಲರಿಗೂ ಹೊಸ ಜಯಂತಿ ಶುಭಾಶಯಗಳು ಮತ್ತು ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಈಗಾಗಲೇ ಹೊಸ ಜಯಂತಿ ಒಂದು ವಾರದ ಕೆಳಗಡೆ ಆಯಿತು. ಹೊಸ ಜಯಂತಿಯಲ್ಲಿ ನಾನು ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದೆ. ಸೊ ಜಗತ್ತಿನಲ್ಲಿ ಏಕಕಾಲಕ್ಕೆ ಭಾಳಷ್ಟು ರೆವಲ್ಯೂಷನ್ಸ್ನ ಮಾಡಿದ್ದಾರೆ ಅಂದರೆ ಬಸವಣ್ಣನವರು ಅಂತ. ರೆವಲ್ಯೂಷನ್ಸ್ ಅಂದರೆ ಕ್ರಾಂತಿ, ಯಾವ್ಯಾವ ಕ್ರಾಂತಿಗಳನ್ನು ಮಾಡಿರಬಹುದು ಆ ಟೈಮಲ್ಲಿ. ಆಧ್ಯಾತ್ಮಿಕ ಕ್ರಾಂತಿಯನ್ನು ಮಾಡಿದರು, ಧಾರ್ಮಿಕ ಕ್ರಾಂತಿಯನ್ನು ಮಾಡಿದರು, ಸಾಹಿತ್ಯ ಕ್ರಾಂತಿಯನ್ನು ಮಾಡಿದರು, ವೈಚಾರಿಕ ಕ್ರಾಂತಿಯನ್ನು ಮಾಡಿದರು, ಭಕ್ತಿ ಕ್ರಾಂತಿಯನ್ನು ಮಾಡಿದರು ಮತ್ತು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು. ಸೊ ಇಷ್ಟೆಲ್ಲ ಕ್ರಾಂತಿಗಳನ್ನು ಒಬ್ಬ ವ್ಯಕ್ತಿ ಒಂದೇ ಒಂದು ಜೀವಮಾನದಲ್ಲಿ ಮಾಡಲಿಕ್ಕೆ ಈಗ ಸಾಧ್ಯ ಆಯಿತು ಅನ್ನೋದು. ಯಾಕಂದರೆ ಈಗ ಟೈಮಲ್ಲಿ ವಾಟ್ಸಪ್, ಫೇಸ್ಬುಕ್, ಈಗ ನಮ್ಮ ಒಂದು ಗ್ರೂಪ್ನಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ಪಟ್ಟಣ ಬಂದ್ಬಿಡ್ತು. ಬಟ್ ಆ ಟೈಮಲ್ಲಿ ಯಾವುದೇ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಲಿ ಅಥವಾ ಮೂಡ್ ಏನು ಇರಲಿಲ್ಲ. ಬರೀ ಹಳ್ಳಿ ಹೋಗಿ ಪ್ರಚಾರ ಮಾಡಬೇಕು, ಆಮೇಲೆ ತಾಳೆ ಬೇರೆ ಮೇಲೆ ಬಂದು ಸ್ಪ್ರೆಡ್ ಆಗಬೇಕು. ಹೀಗಾಗಿ ಒಂದು ವಿಚಾರ ಒಂದು ಕಡೆ ಹೋಗ್ಬೇಕು ಅಂತಂದ್ರೆ ಭಾಳಷ್ಟು ಟೈಮ್ ತೊಗೊಳ್ತಿತ್ತು. ಇಂಥ ಟೈಮಲ್ಲಿ ವಿಶೇಷ ಕ್ರಾಂತಿಗಳನ್ನು ಬಸವಣ್ಣವ್ರು ಮಾಡಿದ್ರೆ ನಿಜವಾಗಿ ಆಶ್ಚರ್ಯ. ಈಗ ಆಧ್ಯಾತ್ಮಿಕ ಕ್ರಾಂತಿ, ಇವರು ಬಸವಣ್ಣವರು ವಿಶಿಷ್ಟ ಅದ್ವೈತ ಅಂತೇಳಿ ಒಂದು ಹೊಸ ತತ್ವವನ್ನು ಅವ್ರು ಹಾಕಿದ್ರು. ಇದೇನು ಶಂಕರಾಚಾರ್ಯರು ಅದ್ವೈತ, ರಾಮಾಚಾರ್ಯರು ದ್ವೈತವನ್ನು ಹುಟ್ಟು ಹಾಕಿದ್ರು. ಅದೇ ರೀತಿ ಬಸವಣ್ಣನವರು ಆಧ್ಯಾತ್ಮಿಕ ವಿಚಾರದಲ್ಲಿ ಅವರು ವಿಶಿಷ್ಟ ದ್ವೈತವನ್ನು ಹಾಕಿದ್ರು. ಆಮೇಲೆ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದ್ರು. ಸೊ ಒಂದು ಈ ಧರ್ಮಕ್ಕೆ ಒಂದು ಶಿಕ್ಷಣ ಸದಾವಂತ ಅಂತ. ಸೊ ಬಸವಣ್ಣ ಏನು ಮಾಡಿದ್ರು, ನೀವು ಯಾರು ಲಿಂಗ ಹಾಕುತ್ತೀರೋ ಅವೆಲ್ಲರನ್ನೂ ಲಿಂಗಾವಂತ ಆಗಿಬಿಟ್ರಿ, ಸೊ ನೀವೆಲ್ಲರೂ ಲಿಂಗಾಯತ ಅಂತ ಹೇಳ್ಬಿಟ್ರು. ಹೀಗಾಗಿ ಯಾರ್ಯಾರು ಹೇಳಬಂದರು ಅಂತ ಕೂಡ ಒಳಪಟ್ಟಾರ, ಅವರೆಲ್ಲರೂ ಲಿಂಗಗಳನ್ನು ಹಾಕ್ಕೊಂಡು ಅವರು ಏಕಕಾಲಕ್ಕೆ ಅವರು ಲಿಂಗವಂತರ ಆಗಬೇಕು. ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಷ್ಟೆಲ್ಲ ಧಾರ್ಮಿಕವಾಗಿ ಅವರು ಎಲ್ಲರೂ ಸಮಾನರಾಗಬೇಕು. ಹೀಗಾಗಿ ಲಿಂಗಾಯತ ಧರ್ಮವನ್ನು ಅವರು ಹುಟ್ಟು ಹಾಕಿದ್ರು. ಅದು ಒಂದು ಅವರ ಜೀವನಮಾನ ಜೀವನಮಾನದಲ್ಲಿ ಅವರು ಅಂದರೆ ಒಂದು ಲೈಫ್ ಟೈಮಲ್ಲಿ ಅವರು ಧಾರ್ಮಿಕ ಕ್ರಾಂತಿಯನ್ನು ಮಾಡಿದರು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಸಾಹಿತ್ಯಿಕ ಕ್ರಾಂತಿಯನ್ನು ಸಹ ಮಾಡಿದರು. ಎಲ್ಲರಿಗೂ ಜನಸಾಮಾನ್ಯತೆ ತಿಳಿಯುವಂಗ ಈಸಿ ಲ್ಯಾಂಗ್ವೇಜ್ನಲ್ಲಿ ಮತ್ತು ಅದನ್ನು ಆಡೋ ರೀತಿಯಲ್ಲಿ ಸುಶ್ರೇಯವಾಗಿ ಆಡೋ ರೀತಿಯಲ್ಲಿ ವಚನಗಳನ್ನು ಅವರು ರಚನೆ ಮಾಡಿದರು. जो भी आप लोगों ने किया या प्रेडिसेसर ने किया, मेरा रिक्वेस्ट यही है कि इसको आगे लेके जाए. बिकॉज यंग जनरेशन में धीरे धीरे ट्रेडिशन जो डाई डाउन हो रहे हैं वो आई थिंक उनको आगे लेके जा रहे हैं. मैंने बहुत रिसेंटली इसके बारे में पढ़ा, एक्चुअली कैसे स्टार्ट हुआ था. इट वॉज बिग नॉलेज फॉर मी दैट दिस इज हाउ इट हैज कम अप और इतना चीज़ें हुई इसको लेके, हाउ ही वॉज प्रोबेबली नॉट ट्रीटेड वेल. बट ये जो उनके रिफॉर्म्स हैं ये सब मॉडर्न थॉट हैं और इन मॉडर्न थॉट्स को आगे लेके जाना हमारा काम है. सेकेंडली कमिंग टू ग्रिम्स हॉस्पिटल, आई थिंक इस हॉस्पिटल में जो काम यहाँ पे हो रहा है बिकॉज गुजर इज सच अ स्मॉल प्लेस, यहाँ तक लोगों को इतनी फैसिलिटीज देना और इस लेवल की फैसिलिटीज देना, ये बहुत गुजर के लिए तो बहुत ही अच्छी चीज़ है. ऊपर से कोरोना टाइम्स जो दो साल यहाँ पे लोगों ने देखे, आई थिंक उन्होंने जो पीपल ऑफ पॉपुलर टोल्ड मी कि यहाँ पे ऐसे लैब सेटअप हुआ उसमें 6,000 टेस्ट पर डे होते हैं ड्यूरिंग कोविड टाइम्स. 6,000 टेस्ट बहुत बड़ा नंबर है. एंड जब जो बीमार होता है उसको पता है हॉस्पिटल की वैल्यू क्या है, उसको पता है उस टेस्ट की वैल्यू जो 2 घंटे में 4 घंटे में किसी को रिपोर्ट चाहिए उसकी वैल्यू क्या है. अगर किसी को यहाँ से हैदराबाद जाना पड़े तो हैदराबाद जाते जाते वो अगर किसी को कैजुअलिटी है कुछ है उसको बचेगा नहीं. बट छोटी सी जगह में ऐसी टॉप क्लास फैसिलिटीज, आई थिंक कंग्रेचुलेशंस टू ऑल हॉस्पिटल स्टाफ और सबसे and in the end I would also say that continue with this good work. All these resident doctors who are sitting behind, after few hours aap log aage jo close ho gaye and jo aaj sikhoge jo aaj karoge ye yahan ke logon ke liye nahi, ye baki aas pass jitne area hain jahan se log aayenge un sab ke liye bhi ye bahut beneficial hoga. aap log selfless kaam kar rahe hain
इसके रिटर्न में कुछ नहीं मिलता एक्सेप्ट योर नेम एंड एक्सेप्ट ब्लेसिंग्स फ्रॉम गॉड एंड मे दैट कंटिन्यू थैंक यू अज्ञानद केडु नोडय्या ಬಸವ ಜಯಂತಿ ನಿಮಿತ್ತವಾಗಿ ಬಸವ ಜಯಂತಿ ಪ್ರತಿನಿಧಿ ಮಾಡ್ತಾರೆ ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಸನ್ಮಾನ ಶ್ರೀ ಇವತ್ತು ನಮ್ಮ ಗೋವಿಂದ ರೆಡ್ಡಿ ಸರ್ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಮತ್ತು ಪ್ರೀತಿಯ ನಮ್ಮ ಸಮೀರ್ ಸೋನಿ ಸರ್ ಏರ್ ಕಮಾಂಡರ್ ಆಫೀಸರ್ ಜೊತೆಗೆ ಅಶೋಕ್ ನಾಗೂರ್ ಅವರು ಉತ್ಸವ ಸಮಿತಿ ಅಧ್ಯಕ್ಷರು ಶಿವಕುಮಾರ್ ಶೆಟ್ಕರ್ ಸಾಹೇಬರು ವೈದ್ಯಕೀಯ ಅಧೀಕ್ಷಕರು ಪ್ರಿಮ್ಸ್ ಬೋಧಕ ಆಸ್ಪತ್ರೆ ಬೀದರ್ ವೇದಿಕೆ ಮೇಲೆ ಗಣ್ಯಾಧಿಗಳು ಈಗ ಜ್ಯೋತಿ ಬೆಳೆಸಿದ್ದಾರೆ ಮತ್ತು ಮೇಲೆ ನಿಮ್ಮ ಪ್ರೀತಿಯ ಗೌರವಪೂರ್ವದ ಜುನಾದ ಚಪ್ಪಾಳೆ ಜ್ಞಾನದ ಜ್ಯೋತಿ ಸತ್ಯಾನದ ಜ್ಯೋತಿ ಬಸವನ ಜ್ಯೋತಿ ಬೋಧನ ಜ್ಯೋತಿ ಇಡೀ ಜಗವು ಬೆಳಗಿದೆ ವಿಶ್ವವು ಬೆಳಗಿದೆ ಇವತ್ತ ಪ್ರಿಮ್ಸ್ನಲ್ಲಿ ಕೂಡ ಬಸವ ಜಯಂತಿ ಸಂದರ್ಭ ಬುದ್ಧ ಜಯಂತಿ ಸಂದರ್ಭ ಈಗ ಗೂಡಿ ಬಿದ್ದಿದೆ ಈ ಜ್ಯೋತಿ ಪ್ರಚಾರ ಮಾಡಿದ್ದಾರೆ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಮತ್ತು ಮಾತಾಡಲಿಕ್ಕೆ ಆತ್ಮೀಯರ ಯುವ ಕಾರ್ಯಕ್ರಮದ ಪ್ರಾಸ್ತಾವಿಕದ ಮಾತು ನಮ್ಮ ಡಾಕ್ಟರ್ ಅಶೋಕ್ ಕುಮಾರ್ ನಾಗೂರೆ ಅಧ್ಯಕ್ಷರು ಪ್ರಿಮ್ಸ್ ಬಸವ ಉತ್ಸವ ಸಮಿತಿ ಬೀದರ್ ಪೂಜೆ ಮಾಡಬೇಕು ಅರ್ಚನೆ ಮಾಡಿ ಸಮಾರಂಭ ಉದ್ಘಾಟನೆ ಮಾಡಬೇಕು ಓಂ ಶ್ರೀ ಗುರು ಬಸವನಿ ಮತ್ತು ವೇದಿಕೆಯ ಗಣ್ಯಾಧಿಗಳು ಪೂಜೆ ಮಾಡಬೇಕು ಬಸವನ ಮೂರ್ತಿ ಧಾನಕ್ಕೆ ಮೂಲ ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುವುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೀಗಾಗಿ
ಶರಣಾರ್ಥಿಗಳು ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ಹೆಸರು ಶಿವಮೊಗ್ಗ.